ఆరోగ్యానికి సంబంధపడ్డంత ఇచ్చారా, నర్వుకి సంబంధపడ్డంత విశేష ఎల్లవూ ಕಡಿಮೆ ಆಗಿ ಆರೋಗ್ಯ ಅಭಿವೃದ್ಧಿ ಆಗುತ್ತೆ. ಪ್ರಯತ್ನ ಪಡಿ, ತುಂಬ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ವಿಶ್ ಯು ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ ನಿಮಗೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರಿಗೊಂದು ಚಿಕ್ಕ ವಿರಾಮ, ವಿರಾಮದ ನಂತರ ವಾಸ್ತು ಶುಭ ವಸ್ತು ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ವಿರಾಮದ ನಂತರ ವಾಸ್ತು ಶುಭಮಸ್ತು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಗುರುಜಿ, ಕಮಾಟ ಮಂತ್ರವನ್ನ ಪ್ರಯೋಗ ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಈಗ ಒಂದು ವ್ಯಕ್ತಿಯ ಮೇಲೆ ಮಾಟ ಮಂತ್ರವನ್ನ ಪ್ರಯೋಗ ಮಾಡಿದ್ರೆ ಆತನ ಮೇಲೆ ಅದು ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ರಿ. ಈಗ ಮಾಟ ಮಂತ್ರ ಪ್ರಯೋಗ ಮಾಡೋದಂದ್ರೆ ನಾವೀಗ ಮೂವಿಗಳಲ್ಲೆಲ್ಲ ನೋಡಿರ್ತೀವಿ, ಅಂದ್ರೆ ನಿಂಬೆ ಹಣ್ಣು ಅಥವಾ ಏನು ಮಣ್ಣಿನ ಬೊಂಬೆ ತರ ಏನೋ ಮಾಡಿಟ್ಟಿರ್ತಾರೆ, ಅದಕ್ಕೇನೋ ಸೂಜಿಯಿಂದ ಚುಚ್ಚುವಂಥದ್ದು, ಆ ರೀತಿ ಏನೇನೋ ಪ್ರಯೋಗಗಳನ್ನ ಮಾಡ್ತಾ ಇರ್ತಾರೆ. ಆ ರೀತಿ ಅದೇ ರೀತಿಯಾಗಿ ನಿಜವಾಗ್ಲೂ ಮಾಡುವಂತಹದ್ದ, ಮತ್ತೆ ಅದು ಕೇವಲ ಒಂದ ಅಂಗದ ಮೇಲೆ ಪ್ರಭಾವ ಬೀರುತ್ತಾ ಅಥವಾ ಇಡೀ ದೇಹದ ಮೇಲೆ ಪ್ರಭಾವ ಬೀರುತ್ತೆ, ಯಾವ ರೀತಿ ಇರುತ್ತೆ ಗುರುಜಿ? ಈಗ ಚಿತ್ರದಲ್ಲಿ ತೋರಿಸ್ತಾ ಇರೋದಾಗ್ಲಿ ಅನೇಕ ಪ್ರಯೋಗಗಳು ನೋಡಿರ್ ಅವೆಲ್ಲ ಮಾಟ ಮಂತ್ರದ ಕೆಲವೊಂದು ಭಾಗಗಳು. ನಿಜ ಹೇಳ್ಬೇಕಂದ್ರೆ ಇಲ್ಲಿ ಒಂದು ವಸ್ತುವಿನ ಮೇಲೆ ನಿರ್ದಿಷ್ಟವಾದಂತ ಒಂದು ಶಕ್ತಿಯನ್ನ ಹಾಕೋದು. ಹೀಗೆ ಪ್ರಪಂಚದಲ್ಲಿ ಒಂದು ಲಾ ಇದೆ, ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಡಿಸ್ಟ್ರಾಯ್ಡ್ ಅಂತ. ಯಾವುದೇ ಒಂದು ಶಕ್ತಿನ ವಸ್ತುವಿನ ಉತ್ಪತ್ತಿ ಮಾಡ್ಲಿಕ್ಕಾಗಲ್ಲ, ಅದನ್ನ ಹಾಳು ಮಾಡ್ಲಿಕ್ಕಾಗಲ್ಲ. ಆದ್ರೆ ಒಂದು ಶಕ್ತಿಯನ್ನ ಇನ್ನೊಂದು ಶಕ್ತಿಯ ರೂಪವಾಗಿ ಬದಲಾಯಿಸಬಹುದು. ಎಕ್ಸಾಂಪಲ್, ಈಗ ನೀರಿನ ಶಕ್ತಿಯಿಂದ ವಿದ್ಯುತ್ ಅನ್ನ ತಗೊಳ್ತೀವಿ, ವಿದ್ಯುತ್ತಿನಿಂದ ಬೆಳಕನ್ನ ತಗೊಳ್ತೀವಿ, ಗಾಳಿ ಶಕ್ತಿ. ಈಗ ಒಂದು ಅನೇಕ ಶಕ್ತಿಗಳನ್ನ ಅನೇಕ ಶಕ್ತಿಗಳಾಗಿ ಬದಲಾವಣೆ ಮಾಡಬಹುದಲ್ವಾ? ಅದೇ ರೀತಿಯಾಗಿ ನಾನಾಗ್ಲೇ ಮಾತಾಡಿದ ಹಾಗೆ ಈ ಕ್ಷುದ್ರ ಶಕ್ತಿಗೆ ಸಂಬಂಧಪಟ್ಟಂತ ಮಂತ್ರಗಳ ಉಚ್ಚಾರಣೆಯನ್ನ ನಾನಿವತ್ತು ಪ್ರೇತಾತ್ಮಕ ಶಕ್ತಿ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಕೇವಲ ಮಾಟ ಮಂತ್ರಗಳ ವಿಚಾರದಲ್ಲಿ ಮಾತ್ರ ಮಾತಾಡ್ತಾ. ಪ್ರೇತಾತ್ಮಕ ಶಕ್ತಿ ಚಾಲನೆ ಅನ್ನೋದು ಬೇರೆ, ಈ ಮಾಟ ಮಂತ್ರಗಳಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ವಿಶೇಷವಾಗಿ ಯಂತ್ರ ಮಂತ್ರ ತಂತ್ರ. ಯಂತ್ರ ಅಂದ್ರೆ ಏನು? ಯಂತ್ರ ಅಂದ್ರೆ ಯಾವ ವಸ್ತುವಿನ ಮೇಲೆ ಪ್ರಯೋಗ ಮಾಡಬೇಕಂತ ಅದು ಯಂತ್ರ. ಅದು ಒಂದು ಸರ್ಕಲ್